ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಸವದತ್ತಿ ಪೊಲೀಸರು ದರೋಡೆಕೋರ ಆರೋಪಿಯನ್ನು ಕಾರ್ಯಾಚರಣೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿ. ಸವದತ್ತಿ ಆಗಸ್ಟ್ 12ರಂದು ನರಗುಂದ ಪಟ್ಟಣದ ಜಮಲಾಪುರ ಓಣಿಯ ಶಂಕರಗೌಡ ಗಂಗನಗೌಡ ಹುಡೇದ ಅವರಿಗೆ ಡ್ರಾಪ್ ಕೊಡ್ತೇನೆಂದು ನಂಬಿಸಿ ದ್ವಿಚಕ್ರ ವಾಹನದ ಮೇಲೆ ಕರೆದುಕೊಂಡು ತಾಲೂಕಿನ ಹೂಲಿಕಟ್ಟಿ ಹದ್ದಿಯಲ್ಲಿ ಜಮೀನಿಗೆ ಹೋಗುವ ರಸ್ತೆಯಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಹೆದರಿಸಿ ಅವರ ಮೈ ಮೇಲಿರುವ ಆಭರಣಗಳನ್ನು ಕಸಿದುಕೊಂಡು ಹೋದ ಹಾಗೂ ಕಳೆದ 4 ತಿಂಗಳ ಹಿಂದೆ ನವಿಲು ತೀರ್ಥ ಡ್ಯಾಂ ಹತ್ತಿರ ಯರಗಟ್ಟಿ ತಾಲೂಕಿನ ಬೂದಿಗೊಪ್ಪ ಗ್ರಾಮದ ಅಶೋಕ್ ಮಾದೇವಪ್ಪ ಮುರಗೋಡ ಅವರ ಗಮನ ಬೇರೆಡೆ ಸೆಳೆದು ಅವರ ಮೈ ಮೇಲಿರುವ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋದ 2 ಪ್ರಕರಣಗಳ ಆರೋಪದ ಮೇಲೆ ಆರೋಪಿಯನ್ನು ಸವದತ್ತಿ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ಜಮಖಂಡಿ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದ ಕರೆಯಪ್ಪ ಕಲ್ಲಪ್ಪ ತಳವಾರ ಎಂಬ ಗುರುತಿಸಲಾದ ಆರೋಪಿಯಿಂದ 264,000 ರೂಪಾಯಿ ಮೌಲ್ಯದ 2 ಬಂಗಾರದ ಚೈನ್, 3 ಬಂಗಾರದ ಉಂಗುರಗಳು, 1 ಮೊಬೈಲ್ ಹಾಗೂ ಕೃತ್ಯಕ್ಕೆ ಬಳಸಿದ 50,000 ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನ ಸೇರಿ ಒಟ್ಟು 314,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸವದತ್ತಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ. ಬೆಳಗಾವಿ ಜಿಲ್ಲಾ ಅಧೀಕ್ಷಕರು ಡಾಕ್ಟರ್ ಭೀಮಾಶಂಕರ್ ಗುಳೇದ, ಜಿಲ್ಲಾ ಹೆಚ್ಚುವರಿ ಅಧೀಕ್ಷಕರು ಶ್ರುತಿ ಎಸ್ಎನ್, ಆರ್ ವಿ ಬಸರಗಿ, ರಾಮದುರ್ಗ DYSP ಪಾಂಡ್ರಂಗಯ್ಯ ಅವರ ಮಾರ್ಗದರ್ಶನದಲ್ಲಿ PI ಧರ್ಮಾಕರ ಧರ್ಮಟ್ಟಿ ನೇತೃತ್ವದಲ್ಲಿ PSI ಆನಂದ ಕ್ಯಾರಕಟ್ಟಿ, ಅಪರಾಧ ವಿಭಾಗ PSI LR ಗೌಡಿ, BM ಪಾಟೀಲ್, ಸಿಬ್ಬಂದಿಗಳಾದ SR ಜಂತ್ರಿ, UH ಪೂಜೇರ, ಹಣಮಂತ ವಾಸನ, MB ಬೆಣ್ಣಿ, MP ತೇರದಾಳ, AS ಕಪ್ಪತ್ತಿ, BB ತಂಗೋಜಿ ಸೇರಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.